ಫ್ರೆಂಡ್ಸ್, ಇದೊಂದು ಶಾರ್ಟ್ ಮೂವೀಸ್ ಅಂತ ತೆಗೆಯೋಣ ಅಂತ ಇತ್ತು. ಅಂದ್ರೆ ಇದು ರಿಯಲ್ ಸ್ಟೋರಿ, ನನ್ನ ಫ್ರೆಂಡ್ದು ಆಗಿರೋದೆ. ಈ ಹೆಸರು ಒಂದು ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾತ್ರ ನಂದು, ಹೆಸರು ಜ್ಯೋತಿ ಅಂತ ಹೇಳ್ಬಿಟ್ಟು. ನಾನೊಂದು ಹುಡುಗಿ ಇಷ್ಟಪಡ್ತಾ ಇದ್ದೀನಿ, ಅವನ್ ಬಂದ್ಬಿಟ್ಟು ಹೈ ಕ್ಲಾಸ್, ನಾನ್ ಬಂದು ಮಿಡಲ್ ಕ್ಲಾಸ್. ಬಟ್ ನನ್ಗೆ ಎಜುಕೇಶನ್ ಇಲ್ಲ, ಅವ್ರ ಎಜುಕೇಶನ್ ಇದೆ. ಇದೊಂದು ಮೂವೀಸ್ ಅಲ್ಲಿ ಏನಾಗುತ್ತೆ, ಇಷ್ಟಪಟ್ಟೆ ನಾನು ಅವನ ಜೊತೆ ನಾನು ಮದ್ವೆ ಆಗ್ತೀನಿ. ಬಟ್ ಅವ್ನ್ ಏನ್ ಮಾಡ್ತಾನೆ ನನ್ನ ಜೊತೆ, ನಾನೇನಾಗ್ತೀನಿ ಅಂತ ಹೇಳೋಕೆ ಒಂದು ಕನ್ನಡ ಜನತೆ ನೋಡಿ, ಇದನ್ನ ಇಷ್ಟಪಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನನ್ನು ಮುಂದೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ರೇಷ್ಮಾ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಗೊತ್ತು, ಕನ್ನಡ ಜನತೆಗೆ ಗೊತ್ತು ನನ್ನ ಹೆಸರು ರೇಷ್ಮಾ ಅಂತ ಹೇಳ್ಬಿಟ್ಟು. ಇಷ್ಟು ಗಂಟ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೆಂಗ್ ಬೆಳೆಸಿದಿರೋ ಇದೇ ಒಂದ್ ಮೂವೀಸ್ ನೋಡಿ, ಶಾರ್ಟ್ ಮೂವೀಸ್ ನನ್ ಬೆಳೆಸ್ತೀರಾ ನೀವು ಅಂತ ನಾನು ಇಷ್ಟಪಡ್ತೀನಿ. ಕನ್ನಡ ಜನತೆ ನನ್ಗೆ ನೋಡಿ ಇಷ್ಟಪಡಿ ಪಟ್ಟಿ ನನ್ಗೆ ಮುಂದೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲವ್ ಯು. ನನ್ ಮದ್ವೆ ಆಯ್ತು, ನನ್ ತುಂಬಾ ಖುಷಿ ಆಗ್ತದೆ. ನನ್ಗೆ ಹೊಸ ಹೊಸ ಜೀವನ ಸಿಕ್ಕಿದೆ. ನಾನು ಇಷ್ಟಪಟ್ಟವ್ರ ಜೊತೆನೆ ಮದ್ವೆ ಆಯ್ತು, ನನ್ ತುಂಬಾ ಖುಷಿ ಆಯ್ತು. ಇವಾಗ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ, ಎಲ್ಲ ನಾಶ ಆಗಲ್ಲ. ನನ್ನ ಹೆಸರು ಜ್ಯೋತಿ ಅಂತ, ಅವ್ರ ಹೆಸರು ರಾಹುಲ್ ಅಂತ. ತುಂಬಾ ಹುಷಾರಿದ್ದೀನಿ, ಇವತ್ತು ಮದ್ವೆ ಆಗಿದೆ. ಮದ್ವೆ ಆಗಿ ಜೀವನ ಹೆಂಗಿರುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಪ್ರೆಗ್ನೆಂಟ್, ನನಗೆ ಇಷ್ಟ ಇಲ್ಲ. ಡಾಕ್ಟ್ರು ಬಂದ್ರು, ಡಾಕ್ಟ್ರು ಬಂದ್ರು. ಅಪ್ಪ ಅಮ್ಮ ಅಂತಿಲ್ಲ ನನ್ಗೆ. ನೀನು ದೊಡ್ಡನಾದ್ರೂ ಅಪ್ಪ ಇಲ್ಲಮ್ಮ ಅಂತ ಕೇಳ್ಬೇಡ, ಯಾಕಂದ್ರೆ ನೀನ್ ನಾನೇ ಅಪ್ಪ ಅಮ್ಮ ಇಲ್ಲ. ನಿಮ್ಮ ಅಪ್ಪನಿಗೆ ನಾನು ಮದುವೆ ಆಗಿ ಮೋಸ ಹೋದೆ, ಮೋಸ ಹೋದೆ. ನಿಮ್ಗೆ ಯಾರು ಇಲ್ಲ ಅಂತ ನೀನ್ ತಿಳ್ಕೊಬೇಡ. ಅಮ್ಮ ಮನೆ ಕೆಲಸ ಕೇಳಿದ್ರಲ್ಲ, ಅದಕ್ಕೆ ಬಂದೆ ಅಮ್ಮ ಅವರೇ. ಬನ್ನಿ 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 ಅಮ್ಮ. ಅಮ್ಮರೆ ಬಟ್ಟೆ ಹೇಳಿದೆ, ಮನೆ ವಸ್ತು ಹೋಗ್ತೀನಿ. ಇವತ್ತು ಬೇಗ ಬೇಗ ಕೆಲಸ ಮಾಡಿ ನಮ್ಮ ಮಗನಿಗೆ ಊಟ ಕೊಡ್ತಾರೆ ಅಮ್ಮವರು.
ಅಡಿಗೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಬಿಡ್ತೀನಿ. ಬೇಗ ಬೇಗ ಮಾಡಮ್ಮ. ಆಯ್ತು ಏನಮ್ಮ ಮಾಡ್ತೀರಮ್ಮ ಅವ್ರೆ. ಬೇಗ ಬೇಗ ಕ್ಲೀನ್ ಮಾಡು. ಆಯ್ತು ಅಮ್ಮ ಅವ್ರೆ. ಅಯ್ಯಯ್ಯೋ ನಿನ್ ಮಗ ಉಚ್ಚ ಮಾಡ್ಬಿಟ್ಟಿದೆ, ಬಾಮ ಕ್ಲೀನ್ ಮಾಡ್ತೀನಮ್ಮ ಅವ್ರೆ. ನೋಡಮ್ಮ ಏನಮ್ಮ ಇದೆಲ್ಲ ನನ್ ಮಗ ಹುಚ್ಚ ಹೋಗ್ತಾನೆ ಅಮ್ಮ ಮನೆಗೆ ಬೈತಾವ್ರು ಅಡ್ಜಸ್ಟ್ ಮಾಡ್ಕೊತಾರೆ, ಒಬ್ರು ಅಡ್ಜಸ್ಟ್ ಮಾಡ್ಕೊಳಲ್ಲ. ನಮ್ಮ ಅಣ್ಣ ಅಮ್ಮ ತುಂಬಾ ಒಳ್ಳೆಯವರು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತಾರೆ. ನಾವು ತಿನ್ನೋದು ಅವ್ರ ಮನೇಲಿ ಅಲ್ವಾ, ನಮ್ಮ ಅಟ್ಟ ತುಂಬೋದು ಅವ್ರ ಮನೇಲಿ ಅಲ್ವಾ, ಅದಕ್ಕೋಸ್ಕರ ನಮ್ಮ ಅಮ್ಮ ಏನು ಅನ್ನಲ್ಲ. ಅವ್ರು ನಮ್ಗೆ ಏನು ಅನ್ನಲ್ಲ, ಒಂದೊಂದ್ಸರಿ ಬೈತಾರೆ ನೆಂಟು ಬಂದು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡು ಅಂತಾರೆ. ಏನ್ ಮಾಡೋಕ್ಕಾಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಳಿ. ಯಾಕಂದ್ರೆ ನಾವು ಊಟ ಮಾಡ್ತಿರೋದು ಅವ್ರ ಮನೇಲಿ, ನಮ್ಮ ಮಗನ್ ಓದ್ತಾನೆ ದೊಡ್ಡ ಅಂತ ನಮ್ಮ ಮಗ. ಅದಕ್ಕೆ ನಾನು ಏನು ಅಲ್ಲ, ನಮ್ಮ ಅಮ್ಮ ಹೊಡೆದ್ರು ಬಡಿದ್ರು ನಮ್ಮ ಅಮ್ಮ, ನಮ್ಮ ಅಮ್ಮರೇ ನಮ್ಮ ಅಮ್ಮ ದೇವ್ರೆ. ಮನೆ ಕೆಲಸ ಮಾಡ್ಬೇಕು ಅಂದ್ರೆ ಮನೆ ಕೆಲಸ ಮಾಡ್ಬೇಕು, ಬ್ಯಾಗ್ ಕೆಲಸ ಮಾಡ್ಬೇಕು. ನಾನು ಈಗ ಇದು ಪೇಪರ್ ಕೆಲಸ ಮಾಡ್ತಾ ಇದೀನಿ, ನನ್ನ ಮಗನ್ ಸಾಕ್ರೆ ಅನ್ಕಲ್ಲ. ಇವಾಗ ಚಿಕ್ಕದಿಂದ ದೊಡ್ಡವ್ ಬರ್ಬೇಕಂದ್ರೆ ಏನಾದ್ರು ಕೆಲಸ ಮಾಡ್ಲೇಬೇಕಲ್ವಾ. ನನ್ಗೆ ನಂಬ್ಕೊಂಡು ಈ ಜೀವ ಬಂದಿದೆ, ಈ ಜೀವ ಸಾಕ್ರೆ ಅಂದ್ರೆ ನಾನೇನೇ ಕೆಲಸ ಮಾಡ್ಲೇಬೇಕು. ಅದಕ್ಕೆ ಈ ಬ್ಯಾಗ್ ಕೆಲಸ ಮಾಡ್ತಾ ಇದೀನಿ. ಹೆಣ್ಮಕ್ಳು ಹೆಂಗೆ ಸ್ಟ್ರಾಂಗ್ ಅಂತ ತೋರಿಸ್ಬೇಕಲ್ಲ ಅದಕ್ಕೆ. ಹೋಗೋಣ ಅಮ್ಮವ್ರೆ, ಬ್ಯಾಗ್ ಎಲ್ಲ ಮಾಡಿದೀನಿ. ಅಮ್ಮವ್ರೆ ಇಟ್ಟಿದ್ದೀನಿ. ಅಮ್ಮವ್ರೆ ಹೋಗಿ ಬರ್ತೀನಿ. ಸಪ್ಪು 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 ಬೆರಿಗೆ ಸಪ್ಪು ಗಂಜಿ ಸಪ್ಪು ಸರ್ವ ಪಾರಕ್ ಸಪ್ಪು ಎಲ್ಲ ಬೆರಿಗೆ ಸಪ್ಪಿದೆಯಮ್ಮ. ಆಮೇಲೆ ಸಪ್ಪಿ ಸೊಪ್ಪಿಲ್ಲ, ಇಲ್ಲಿ ನಿಮ್ಗೆ ಕಾಮೂಲಿ ಸೊಪ್ಪಿದೆ ತುಂಬ ಒಳ್ಳೇದು. ನಿಮ್ಗೆ ಏನೇನ್ ಸೊಪ್ಪು ಬೇಕು ಅಲ್ಲೆಲ್ಲ ಇದೆ. ಕೊತ್ತಿಮಿರಿ ಸೊಪ್ಪೆಲ್ಲ ಇದೆ. ಸಪ್ಪು ಸಪ್ಪು ಕೊತ್ತಿಮಿರಿ ಕೊತ್ತಿಮಿರಿ ಹಸಿಮೆಣಸಿನಕಾಯಿ ಸಪ್ಪು ಐತಮ್ಮ. ಪಾಲಕ್ ಇದೆ, ಸಬ್ಸಿಗೆ ಸೊಪ್ಪು ಇದೆ, ಆಮೇಲೆ ನಿಮ್ಗೆ ಮೊಗಸೊಪ್ಪಿಗೆಲ್ಲ ಇದೆ, ಉಪ್ಸಾರಿಗೆ ಇದೆ, ಏನೇನು ಬೇಕು ಅದೆಲ್ಲ ಸೊಪ್ಪು ಇದೆ. ಬನ್ನಿ ಒಂದ್ ಕಟ್ಕೊಳಮ್ಮ. ಎಷ್ಟು ರೂಪಾಯಿ ಬೇಕು ಅಮ್ಮ? 20 ರೂಪಾಯಿ ಕೊಡಮ್ಮ. ಎಲ್ಲ ಸೊಪ್ಪು ತುಂಬಾ ಚೆನ್ನಾಗಿದೆ. ಮೊಸಪ್ಪಿಗೆ ಕಾಮಿಡಿ ಸೊಪ್ಪು ತುಂಬಾ ಚೆನ್ನಾಗಿದೆ ತಗೊಳ್ಳಿ. ಹೇಳ್ಬೇಕು ಎಲ್ಲಾರ್ಗು ನ್ಯಾಯ ಹೇಳ್ಕೊಡ್ಬೇಕು. ನೀನು ನನ್ ಕಡೆ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಆಗ್ಬೇಕು ಕಣೋ. ನೋಡು ಎಲ್ಲಾರ್ಗು ನ್ಯಾಯ ಹೇಳ್ತೀಯಲ್ಲ, ನ್ಯಾಯ ಹೇಳ್ಬೇಕಪ್ಪ. ಇನ್ನೊಂದ್ಸರಿ ಚೆನ್ನಾಗ್ ಓದ್ಬೇಕು, ಚೆನ್ನಾಗ್ ಓದ್ತೀಯ ಅಲ್ವಾ? ನಿಮ್ ಸ್ಕೂಲ್ ಬೇಕು, ದೊಡ್ಡನಾಗಿ ಚೆನ್ನಾಗ್ ಓದಿ ಲಾಯರ್ ಆಗಿ ಅದೆಲ್ಲ ನನ್ ತುಂಬಾ ನೋಡ್ಬೇಕು ಕಣೋ. ತಿನ್ಬಿಟ್ಟು ಸ್ಕೂಲ್ ಹೋಗು. ಕೇಳ್ಬೇಡ, ತುಂಬಾ ಕಷ್ಟಪಟ್ಟು ನಿಮ್ಮನ್ನ
ಅಮ್ಮ ನಾನ್ ಸಾಕ್ತೀನಿ ಅಮ್ಮ. ಅಮ್ಮನ ಯಾರು ಪಾಪಕ್ಕೆ ಮದ್ವೆಯಾಗಿ ಸೊಸೆ ಬಂದವಳೆ ಮನೆ ಅಡಿ ಆಗ್ತಾ ನನ್ ಮಗ, ಅದಕ್ಕೆ ನಂಗೆ ನೋಡಕ್ಕೇ ಬಂದಿಲ್ಲ. ಅದಕ್ಕೆ ನಾನು ನೋಡಕ್ ಹೋಗ್ತಾ ಇದೀನಿ. ತಿಂಡಿ ತಗೊಂಡ್ಬಂದಿದ್ದೀನಿ ನನ್ ಮಕ್ಳಿಗೆ, ತಿಂಡಿ ತಗೊಂಡು ನನ್ ಬಟ್ಟೆ ತಗೊಂಡ್ಬಂದಿದೀನಿ ನೋಡಿ. ಮತ್ತೆ ಇವಾಗ ಹೋಗ್ತಾ ಇದೀನಿ, ನನ್ ಮಗ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟೈತೆ. ತುಂಬಾ ದಿವಸ ಆಯ್ತಲ್ಲ ಅಷ್ಟೇ. ನನ್ಗೂ ಇರೋರು ಅವ್ನು ಒಂದೇ ಮಗ, ನನಗೆ ಯಾರ ಆಸರೆ ಅದಕ್ಕೆ ನನ್ ಮಗನ ಮನೆಗೆ ಹೋಗ್ಬಿಟ್ಟು ಅವನ ಜೊತೆ ತುಂಬಾ ಅಂಡ್ಕೊಂಡು ಅವ್ನ ಅಕ್ಕೊಂಡು ಬುದ್ದಾಡಿ ಅವನ ಜೊತೆ ಮಾತಾಡ್ಬೇಕು ಅಂತ ಆಸೆ. ನಮ್ಮ ಮಗ ಮನೆಯಲ್ಲೇ ಆಗ್ತಾನೆ. ಮನೆ ಬಂತು ಈಗ ನಮ್ ಬೀಗ್ರ ಮನೆ. ನಮ್ ಬೀಗಕ್ಕೆ ತುಂಬಾ ದಿವಸ ಆಯ್ತು. ನಮ್ ಬೀಗಕ್ಕೆ ಪಾಪ ಹಾರ್ಟ್ ಅಟ್ಯಾಕ್ ಅನಿಸುತ್ತ ಹೋದ್ರು. ಅದಕ್ಕೆ ಇವಾಗ ಬೀಗ್ರ ಮನೆ ಬಂದಿದ್ದೀನಿ, ನನ್ ಸೊಸೆ ನೋಡ್ಬೇಕು. ಅವ್ರು ಇವಾಗ ಸೊಸೆ ನೋಡಿ ಯಾವಾಗ ನಾನು ಎಷ್ಟು ದಿನ ಆಗತ್ತು ಸೊನೆ ಆಗೋಯ್ತು. ಯಾವಿ ವಯಸ್ಸಾದ್ಮೇಲೆ ನಡಿಯೋಕ್ಕಾಗಲ್ಲ, ಸಾಕಾಗುತ್ತೈತೆ. ಜೀವನ ತುಂಬಾ ಕಷ್ಟ, ಜೀವನ ಅಂದ್ರೆ ತುಂಬಾ ಕಷ್ಟ. ಬತ್ತಿ ಹೋಗಿ ಮಾಡಿ ನನಗೆ ಕೆಲ್ಸಕ್ಕೋಗಿ ಅಷ್ಟೇ ಅಂತ ನಾವು ಬರ್ಕೀಗಲ್ಲ. ಸರಿ ಏನ್ ಮಾಡುದು ಇಷ್ಟು ವಯಸ್ಸಾದ್ರೆ ನನ್ ಮಗ ಚಂದ ಸಾಕು ಅಂತ. ನನ್ ಮಗನ್ ಮದ್ವೆ ಮಾಡಿ ಅವನ್ ಮದ್ವೆ ಮಾಡಿ ನನ್ ಒಂಟಿ ಜೀವನ ಮಾಡ್ಕೊಳಕ್ಕೆ ಆಗ್ಬೇಡ. ನನ್ ಮಗ ನನ್ ನೋಡಿದ್ರೆ ಎಷ್ಟು ಖುಷಿ ಪಡ್ತಾನೋ, ನಾನೇ ಪುಣ್ಯವಂತೆ. ನನ್ ಮಗ ಅಷ್ಟೊಂದು ಚೆನ್ನಾಗಿತ್ಕೊಂಡಾಗ ನನ್ಗೆ ಇವಾಗ ಏನಂತಾನೋ ಏನೋ, ನನ್ಗೆ ನೋಡಕ್ ಸಿಗ ತುಂಬಾ ಖುಷಿ ಪಡ್ತಾನೆ ಅನ್ಸುತ್ತೆ. ನೋಡೋಣ ಏನ್ ಮಾಡ್ತಾನೆ ಅಂತ. ಅವತ್ತು ಮನೆಗೆ ಬಂದಿದೀನಿ, ಸರ್ಪ್ರೈಸ್ ಅಂತ ಹೇಳ್ತಾರಲ್ಲ ಅದೆಂತದ್ದು ಚಪ್ಪರ್ಜು, ಅದನ್ನ ಕೊಡೋಣ ಅಂತ ಬಂದಿವ್ನಿ. ಅದ ಗೊತ್ತಲ್ಲ, ಮದ್ವೆ ಆದ್ಮೇಲೆ ಇಷ್ಟ ದೊಡ್ಡ ಅರಮನೆಗೆ ಬಂದವನೇ ನನ್ ಮಗ. ನನ್ ಮಗನ್ಗೇನು ಊಟಿಸ್ಕೊಂಡು ಅಕ್ಕೊಂಡು ಹತ್ಕೊಂಡ್ತೀನಿ ನಾನು. ಎಷ್ಟು ದುಃಖ ಇತ್ತು ನಮ್ಗೆ ಅಷ್ಟೆಲ್ಲ ಹತ್ಕೊಳ್ತೀನಿ. ದಿವಸ ನಮ್ಗೆ ಆಸ್ಪತ್ರೆ ಕೊಡೋರು ಯಾರು ಇಟ್ಟಿಲ್ಲ, ನನ್ಗೆ ನೋಡ್ಕೊಳ್ಳೋರು ಯಾರು ಇಟ್ಟಿಲ್ಲ, ನನ್ಗೆ ನಟ್ಟಿಗೆ ಅಂತಲ್ಲ ಹಿಂಗಿಟ್ಕೊಳ್ಳೋಕೆ ಯಾರು ಇಟ್ಟಿಲ್ಲ. ನನ್ಗೆ ಮನೆಗಂತ ನಾನು ಏನೋ ಆಗಿಲ್ಲ ಹುಷಾರಿಲ್ಲ ಅಂತ ಮಲ್ಕೊಂತೀನಿ. ನನ್ ಮನೆ ಕೆಲಸ ಮಾಡೋರು ಯಾರು ಇಟ್ಟಿಲ್ಲ. ನನ್ಗೆ ಚೆನ್ನಾಗಿಲ್ಲ, ನಾನು ನನ್ ಚೆನ್ನಾಗಿ ಇಲ್ಲದೆ ಹೋಗಿ ನನ್ ಕೆಲಸ ನಾನೇ ಮಲ್ಕೋಬೇಕಾಗಿತ್ತು. ವಯಸ್ಸಾಗಿದೆ ಜೀವನ್ ಬೇಕು, ಜೀವ ವಯಸ್ಸಾಗುತ್ತೈತೆ, ಇವಾಗ ಏನ್ ಮಾಡ್ಕೊಳ್ಳ. ಆದ್ಮೇಲೆ ನನ್ ಮಗ ಇದ್ದಾನೆ, ಆಸೆಗೋಸ್ಕರ ನಾನ್ ಬಂದಿದ್ದೀನಿ. ಮಗ ಏನ್ ಮಾಡ್ತಾನೆ ಅಂತ ನೋಡಿ. ಮಗಾ